ಅವರು ಹೇಳೋದು ಬಹಳವಾಗಿ ಹಿಂದಿನ ದಿವಸ ನಾವು ಸ್ನಾನ ಮಾಡಿ ಆದಮೇಲೆ ಒಗೆದ ಬಟ್ಟೆಯನ್ನು ಒಂದು ಕಡೆ ಒಣಗೆ ಹಾಕಿ ಒಣಗಿ ಹಾಕಿರಬೇಕು ಅದನ್ನೇ ಉಡಬೇಕು ಮೇಲಕ್ಕೆ ಒಂದು ಉತ್ತರೀಯ ಕೆಳಕ್ಕೆ ಒಂದು ಸೊಂಟಕ್ಕೆ ಹಾಕಿಕೊಳ್ಳುವ ಬಟ್ಟೆ ಒದ್ದೆ ಉಡುವುದು ಅಂತನ್ನುವುದು ತೀರಾ ಅಶಾಸ್ತ್ರೀಯ ನಮ್ಮಲ್ಲಿ ಇವತ್ತು ಅದೊಂದು ದೊಡ್ಡ ರೋಗ ಆಗಿಬಿಡಿದೆ ಒಂದು ಕಾರಣ ಕೊಡ್ತೇನೆ ಒದ್ದೆ ಉಡೋದ್ರಿಂದ ಅದನ್ನು ಒದ್ದೆ ಉಡುವುದು ಒಂದು ಕ್ರಮ ಇದೆ ಅದು ಎಲ್ಲಿ ಅಂತ ಆಮೇಲೆ ಹೇಳುತ್ತೇನೆ ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಒದ್ದೇನು ಉಡಬಾರದು ಅಂತ ಹೇಳ್ತಾರೆ ಹಾಗೂ ನಾವು ಎಲ್ಲೋ ಬೇರೆ ಊರಿಗೆ ಹೋಗಿದ್ವಿ ಅಲ್ಲಿ ಒಣಗ್ಯಾರು ಹಾಕಿರ್ತಾರೆ ಮೊದಲೇ ಅಂಥ ಪ್ರಸಂಗದಲ್ಲಿ ನಾವು ಮಿಂದ ಬಟ್ಟೆಯನ್ನು ಹಿಂಡಿ ಚೆನ್ನಾಗಿ ಹಿಂಡಿ ಏಳು ಸರ್ತಿ ಚೆನ್ನಾಗಿ ಜಾಡಿಸಿ ಆಮೇಲೆ ಉಡಿ ಅಂತ ಹೇಳ್ತಾರೆ ಜಾಡಿಸುವುದು ಅಂದರೆ ಸುಮ್ಮನೆ ಹೀಗೀಗೆ ಗಾಳಿಗೆ ತಣ್ಣಗೆ ಬರುತ್ತೆ ಅಂತ ಎ ಸಿ ಕೂಲರ್ ಥರ ಅಲ್ಲ ಜಾಡಿಸುವುದು ಅಂದರೆ ಅದರ ನೀರು ಪೂರ್ತಿ ಹೋಗಬೇಕು ಅದು ಮೈಗೆ ಅಂಟುವಾಗ ಹಿಂಸೆ ಆಗಬಾರ್ದು ನೀವೊಂದು ಗಮನಿಸಿ ಬೆಚ್ಚಗಿನ ಬಟ್ಟೆಯನ್ನು ಉಡುವಾಗ ನೀವು ಎಷ್ಟು ಹೊತ್ತು ಕೂತ್ಕೊಳ್ಬೋದು ಆ ಒದ್ದೆ ಬಟ್ಟೆ ನೋಡುವಾಗ ಸ್ವಲ್ಪ ಹೊತ್ತಿಗೆ ಅದು ಫಂಗಸ್ ಥರ ದೇಹದ ಆ ಭಾಗಗಳೆಲ್ಲ ತಾರಿ ತುರಿಸ್ಲಿಕ್ಕೆ ಶುರುವಾಗುತ್ತೆ ನಾವು ಕೂತ್ಕೊಳ್ಳೋದು ಯಾಕೆ ಹೇಳಿ ಬೇರೆ ಯಾವುದೇ ಗಮನಕ್ಕೆ ಬರಬಾರ್ದು ಒಂದು ವಿಷಯದ ಕಡೆ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಮ್ಮ ಮನಸ್ಸು ಆ ಬಟ್ಟೆಯ ಒದ್ದೆಯಿಂದಾಗಿ ತುರಿಸ್ಲಿಕ್ಕೆ ಶುರುವಾಯಿತು ಅಂದರೆ ನಮ್ಮ ಗಮನ ಸಹಜವಾಗಿ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ ಅದು ಆಗಬಾರ್ದು ಅಂತ ಕಾರಣ ಅಷ್ಟೇ ಹೊರತು ಇನ್ನೇನೋ ಪಾಪ ಪುಣ್ಯದ ಬೇರೆ ಯೋಚನೆ ಅದು ಬಿಟ್ಟು ಸಹಜವಾಗಿ ಹೇಳುವಂಥದ್ದು ಶುದ್ಧವಾದ ಬಟ್ಟೆಯನ್ನು ಒಗೆದ ಬಟ್ಟೆಯನ್ನು ಒಣಗಿದ ಬಟ್ಟೆಯನ್ನು ಉಪಯೋಗಿಸಬೇಕು ಅಂತ ಇದರ ಜೊತೆಗೆ ಹುಟ್ಟ ನಂತರ ನಾವು ತುಳಸಿಯ ಮಾಲೆ ಅಥವಾ ಕಮಲಾಕ್ಷ ಮಣಿಯ ಮಾಲೆ